ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಕಾಂಗ್ರೆಸ್ ಇಂದನು, ಜೆ ಡಿ ಎಸ್ ಇಂದ ಇಮ್ರಾನ್ ಪಾಷಾ ಅಥವಾ ಗೋವಿಂದ ರಾಜು ಘೋಷಣೆ ಆಗಿಲ್ಲ ಆಗ್ಬೇಕು, ಘೋಷಣೆ ಆಗಿಲ್ಲ. ಅಂಡ್ ಬಿಜೆಪಿ ಇಂದ ಲಹರಿ ವೇಲು ಅಥವಾ ಇನ್ಯಾರೋ, ಸೈಲೆಂಟ್ ಸುನಿಲ್ ಪಕ್ಷೇತರವಾಗಿ. ಸೈಲೆಂಟ್ ಸುನಿಲ್ ಬಂದು ವೈಲೆಂಟ್ ಮಾಡಕ್ ಬಿಟ್ರಪ್ಪ, ಏನ್ ಸೌಂಡ್ ಸೈಲೆಂಟ್ ಸುನಿಲ್ ಹೆಸರು, ಸೌಂಡ್ ಮಾತ್ರ ಫುಲ್ ರಕ್ತದಾರ ಮಾಡಿ ಕಾರ್ಯಕ್ರಮ ಮಾಡಿದ್ರೆ ದೊಡ್ಡ ಸುದ್ದಿ ಆಗೋಯ್ತು. ಇನ್ನು ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ಬಿಟ್ರೆ ರೌಡಿಗಳು ರೌಡಿ ಬ್ಯಾಕ್ ಗ್ರೌಂಡ್ ಅಂತ ಚರ್ಚೆ ಮಾಡ್ತಾರೆ, ಎಲ್ಲ ಹೇಳ್ತಾರೆ ರೌಡಿಗೆ ಹಂಗಾರಪ್ಪ ತಿತ್ಕೊಳಕ್ ಅವಕಾಶ ಆಗ್ಬಾರ್ದು ಅಂದ್ರೆ ಎಷ್ಟೋ ಜನ ಮಿನಿಸ್ಟರ್ ಗಳಾಗವ್ರಲ್ಲ, ಎಷ್ಟೋ ಜನ ಎಂ ಎಲ್ ಎ ಗಳವರಲ್ಲ, ಅವ್ರ ಹಿಂದಿನ ತೆಗರ ಯಾರು ವಿಧಾನಸಭೆ ಮೆಟ್ಲ ತಂಗಿರ್ಲಿಲ್ಲ. ಆಮೇಲೆ ಹಂಗಂತ ಏನು ಸೈಲೆಂಟ್ ಸುನಿಲ್ ಪರವಾಗಿ ಮಾತಾಡ್ತಿದ್ದೀನಿ ಅಂತ, ಮನ ಪರಿವರ್ತನೆಯಾಗಿ ಕೆಲಸ ಮಾಡಿದ್ರೆ ಮಾಡ್ಲಿ ಬಿಡಿ, ನಕ್ಸಲೈಟ್ಗೆ ಮನ ಪರಿವರ್ತನೆಗೆ ಅವಕಾಶ ಇಲ್ವೇ? ಹೌದು, ನಕ್ಸಲೈಟ್ಗೂ ಇದೆ, ಟೆರರಿಸ್ಟ್ಗೂ ಇದೆ. ಇರಬೇಕಾದಾಗ ಸುನಿಲ್ ಅವೆಲ್ಲವನ್ನು ಬ್ಯಾಕ್ ಗ್ರೌಂಡ್ ಬಿಟ್ಟು ಮಾಡ್ತೀವಿ ಅನ್ನೋದ್ರೆ ಮಾಡ್ಲಿ ಅಂತ. ಬಟ್ ಇಲ್ಲೇನು ಎಲ್ರಿಗೂ ಒಂದು ಕಾನ್ಫಿಡೆನ್ಸ್, ಜಮೀರ್ ಅಹಮದ್ ಖಾನ್ ಸೋಲ್ಸಕ್ ಸಾಧ್ಯ, ಸೈಲೆಂಟ್ ಸುನಿಲ್ ಕೈಲಿ ಮಾತ್ರ ಸಾಧ್ಯ ಅಂತ. ಯಾಕೆ ಗೊಂದಾಯ್ತಾ? ಯಾಕೆ ಆತರ ಅಂತ? ಸೈಲೆಂಟ್ ಸುನಿಲ್ ಹೆಂಗಾಯ್ತು ಅಂದ್ರೆ, ಮುಸಲ್ಮಾನರು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ, ಹಿಂದೂಗಳಲ್ಲಿ ಒಂದಷ್ಟು ಜನ ಕಾಂಗ್ರೆಸ್ಗೆ ಒಂದಷ್ಟು ಜನ ಬಿಜೆಪಿಗೆ ವೋಟ್ ಹಾಕ್ತಾ ಇದ್ರು. ಅಲ್ಲಿ ಜಮೀರ್ ಅಹಮದ್ ಖಾನ್ ವಿರುದ್ಧ ಸ್ಟೈಲ್ ಅಲ್ಲಿ ರಾಜಕಾರಣ ಮಾಡೋದ್ ಕಷ್ಟ. ಜಮೀರ್ ಅಹಮದ್ ಖಾನ್ ನೋಡಕ್ಕೆ ಬಾ ಹಿಂಗೆಲ್ಲ ದುಡ್ಡು ಕೊಡ್ಬೋದನ್ನ ಗ್ರೌಂಡ್ ಅಲ್ಲಿ ಅವ್ರು ಬೆಂಬಲಿಗರು ಅವಳು ಇಟ್ಬಿಡ್ತಾರೆ ಫುಲ್ಲು. ಜಮೀರ್ ಅಹಮದ್ ಖಾನ್ಗೆ ಸರಿಸಾಟಿಯಾಗಿ ನಿಂತು ಚುನಾವಣೆ ಮಾಡಕ್ ಸಾಧ್ಯ ಇರೋದು ಸೈಲೆಂಟ್ ಸುನಿಲ್ಗೆ. ಆಮೇಲೆ ಎರಡನೇ ವಿಚಾರ ಗೊತ್ತಿರ್ಲಿ, ಮುಸಲ್ಮಾನರು ಜಾಸ್ತಿ ಅವರ, ಹಿಂದೂಗಳು ಜಾಸ್ತಿ ಅವರ ಅಂತಂದ್ರೆ ತಮಿಳರು, ನಾರ್ಮಲ್ ಒಕ್ಕಲಿಗರು, ಈ ತರ ಬೇರೆ ಭಾಷಿಕರ ಹಿಂದೂಗಳ ಸಂಖ್ಯೆ ಹತ್ತತ್ರ ಜಾಸ್ತಿ ಜಾಸ್ತಿನೇ ಇದೆ. ತಮಿಳರಲ್ಲಿ ಸ್ಪ್ಲಿಟ್ಟು, ಅರ್ಧ ಕಾಂಗ್ರೆಸ್ಗೆ ಅರ್ಧ ಬಿಜೆಪಿಗೆ, ಹಿಂದೂಗಳ ಸ್ಪ್ಲಿಟ್ಟು ಅರ್ಧ ಕಾಂಗ್ರೆಸ್ಗೆ ಅರ್ಧ ಬಿಜೆಪಿಗೆ. ಆ ಗೋವಿಂದ ರಾಜು ಜೆ ಡಿ ಎಸ್ ಸೇರ್ಕೊಂಡವ್ರಲ್ಲ, ಅವರೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ರು. ಸೊ ಆಗ್ ನೋಡಿದ್ರೆ ಮೇಲ್ನೋಟಕ್ಕೆ ಅದು ಮುಸಲ್ಮಾನರ ಪ್ರಾಬಲ್ಯ ಅಂತ ಕಾಣ್ತಾ ಇದೆ. ಬಟ್ ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ 50%ಗಿಂತ ಅಧಿಕ ಸ್ವಲ್ಪ ಹಿಂದೂಗಳ ಸಂಖ್ಯೆ ಇದೆ, ತಮಿಳರು ಇವರೆಲ್ಲ ಸೇರಿ. ಈ ಸೈಲೆಂಟ್ ಸುನಿಲ್ಲ ಬಂದ್ರೆ ಅವರೆಲ್ಲ ಬಂದಿತ್ತಲ ಕಡೆ ಓಟ್ ಕೇಳಕ್ ಈತನು ಬಿಡಲ್ಲ, ಇವ್ರು ಹೋಗ ಹತ್ತಲ ಕಡೆ ಕೇಳಕ್ ಅವರು ಬಿಡಲ್ಲ, ಟಫ್ ಫೈಟ್ ಎದುರಾಗ್ಬಿಡ್ತದೆ. ಆ ಸುನಿಲ್ ಗೆದ್ದ್ಬಿಡ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು. ಇನ್ಯಾರಿಗೂ ಜಮೀರ್ ಅಹಮದ್ ಖಾನ್ ಟೀಮ್ ಫೋರ್ಸ್ ತಡಿಯಕ್ಕೆ ಇನ್ಯಾರಿಗೂ ಸಾಧ್ಯ ಇಲ್ಲ, ಅದಿದ್ರೆ ಸುನಿಲ್ ಮಾತ್ರ. ಹೆಂಗಿದ್ರು ಜೆ ಡಿ ಎಸ್ ಓಟ್ ಅವ್ರದ್ದೇನಿದೆ ಅಲ್ಪಸಂಖ್ಯಾತ ತಗೋಬಹುದು ಹಂಗೇನೋ ಲೆಕ್ಕಾಚಾರದಲ್ಲಿ ಅವರಿದ್ದಾರೆ. ಕುಮಾರಸ್ವಾಮಿ ನಾವು ಒಂದು ಸ್ವಲ್ಪ ಅಲ್ಪಸಂಖ್ಯಾತರು ಉಳಿದವ್ರದ್ದು ಗೋವಿಂದ ರಾಜು ಹೋಗಿ ತಗೋಬಹುದು, ಇಮ್ರಾನ್ ಪಾಷ ಹಾಕ್ಬೋದು ಅಂತ ಕೂಡ ಲೆಕ್ಕಾಚಾರದಲ್ಲಿ. ಬಟ್ ಇದು ಸೈಲೆಂಟ್ ಸುನಿಲ್ ಅವ್ರ ವರ್ಕ್. ಓಕೆ, ಇದಕ್ಕೊಂದಷ್ಟು ಬಿಜೆಪಿ ಆರ್ ಎಸ್ ಎಸ್ಗರು ಸಹ ಕೈ ಜೋಡಿಸಿದ್ರು. ಕೈ ಜೋಡಿಸಿದ್ರು, ಮುಳ್ಳನ್ನ ಮುಳ್ಳಿನಿಂದ ತೆಗೆಯಬೇಕು ಶಿವು. ವಾವ್, ಏನು ಜಮೀರ್ ಅಹಮದ್ ಖಾನ್, ಏನು ಶ್ರೀರಾಮಚಂದ್ರ, ಏನು ನಾವು ಅವ್ರ ಮುಂದೆ ಹಾಕಕ್ಕಲ್ಲಿ ದತ್ತಾ ಟೈಪು. ಒಳ್ಳೆ ಸಜ್ಜನ ರಾಜಕಾರಣಿಗಳ ವಿರುದ್ಧ ಸೈಲೆಂಟ್ ಸುನಿಲ್ ಕ್ಯಾಂಡಿಡೇಟ್ ಮಾಡಿದ್ರೆ ಹೌದು ಸಜ್ಜನರ ವಿರುದ್ಧ ಇವ್ರು ಆಗ್ತವ್ರಂತ. ಜಮೀರ್ ಅಹಮದ್ ಖಾನ್ ವಿರುದ್ಧ ನಾವು ಕ್ಯಾಂಡಿಡೇಟ್ ಆಗ್ತಿರೋದು, ಸೊ ಅದೆಂಗೆ ಇದು? ಮುಳ್ಳನ್ನ ಮುಳ್ಳಿನ ತೆಗಿಬೇಕು ಅಂತ ಒಂದು ಚೆನ್ನಾಗಿ ಡೈಲಾಗ್ ಹುಡುಗರನ್ನ ಹತ್ರ. ವಾವ್, ಅಂದ್ರೆ ಇವರು ರಿಯಲ್ ರಾಜಕಾರಣಕ್ಕೆ ಬಿಜೆಪಿ ಅವ್ರು ಇಳಿದವರೇ. ಚಾಮರಾಜಪೇಟೆ ಕೂಡ ಅನ್ಕಂಡಷ್ಟು ಇದಿಲ್ಲ. ಇನ್ನು ಮತ್ತೆ ಸೈಲೆಂಟ್ ಸುನಿಲ್ ಮತ್ತೆ ಸೈಲೆಂಟ್ ಆಗ್ಬಿಟ್ಟವ್ರೆ, ಸೈಲೆಂಟ್ ಆಗಿದ್ದಾರೆ, ಮತ್ತೆ ಸೈಲೆಂಟ್ ಆಗಿಲ್ಲ, ನಡೀತಾ ಇದೆ. ಸೈಲೆಂಟ್ ಸುನಿಲ್ ಕಂಟೆಸ್ಟ್ ಮಾಡಿದ್ದೆ ಆದ್ರೆ ಚಾಮರಾಜಪೇಟೆ ಚುನಾವಣೆ ರೋಚಕವಾಗಿರುತ್ತೆ. ನಾನು ಟ್ರೈ ಮಾಡ್ತೀನಿ, ಆದ್ರೆ ಇಂಟರ್ ಮಾಡಕ್ ಅವ್ರನ್ನ, ಈ ಜಮೀರ್ ಅವ್ರನ್ನ ಟ್ರೈ ಮಾಡ್ತೀನಿ. ಎಲ್ಲ ನಮ್ಮ ಅಂದ್ರೆ ಎಲ್ರಿಗೂ ಏನು ಅಂತಂದ್ರೆ ಸಾಕೇನು ಬೇಡ ಅಂತಾರೆ, ಸಿಕ್ಕ ಇಬ್ರು ಟ್ರೈ ಮಾಡ್ತೀನಿ ಮಾತಾಡ್ಸಕ್ಕೆ, ನೋಡೋಣ ಏನಾಗುತ್ತೆ ಅಂತ. ಬಟ್ ಸದ್ಯಕ್ಕೆ ಇಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಕ್ಯಾಂಡಿಡೇಟ್ ಅನೌನ್ಸ್ ಆಗಿಲ್ಲ, ಸೈಲೆಂಟ್ ಸುನಿಲ್ ಅವರ ನೆಕ್ಸ್ಟ್ ಸ್ಟೆಪ್ ಏನೋ ಗೊತ್ತಿಲ್ಲ. ಲಹರಿ ವೇಲು ಅವರೇ ಕ್ಯಾಂಡಿಡೇಟ್ ಆದರೆ ಗೆಲುವಿನ ಬಗ್ಗೆ ಆಚೆ ಈಚೆ ವ್ಯತ್ಯಾಸಗಳಿದೆ. ಬಟ್ ಸೈಲೆಂಟ್ ಸುನಿಲ್ ಕ್ಯಾಂಡಿಡೇಟ್ ಆಗಿ ವರ್ಸಸ್ ಫೈಟ್ ಆದ್ರೆ ಸುನಿಲ್ ಚುನಾವಣೆ ಮಾಡ್ಕೋಬಹುದು, ಗೆದ್ಕೋಬಹುದು ಅಂತ ಹೇಳ್ತಾರೆ. ಡೋಂಟ್ ನೋ, ಮಾಡಿರ್ತಾನೆ ಗೊತ್ತಾಗೋದಿಲ್ಲ. ಸದ್ಯಕ್ಕೆ ಜಮೀರ್ ಅಹಮದ್ ಖಾನ್ ಜುಮ್ ಅಂತ ಗೆಲ್ತೀನಿ ಅಂತ ಆರಾಮ ಅಲ್ಲಿಂದ ಹೋಗಿ ತೆಲಂಗಾಣ ಸಿಎಂ ಎಲ್ಲ ಭೇಟಿ ಮಾಡ್ಕೊಂಡು ಯಾರು ನನ್ನ ವಿರುದ್ಧ ಟ್ರೈ ಮಾಡ್ರೆ ಇಡೀ ಸರ್ಕಾರ ನಿಜ ಹೇಳ್ತೀನಿ. ಜಮೀರ್ ಅಹಮದ್ ಖಾನ್ಗೆ ಈಗ ರೆಡ್ಡಿ ಹೆಂಗೆ ಒಂದು ಸ್ಟ್ರಾಂಗ್, ಇದು ರಾಮುಲು ಹೆಂಗ್ ಸ್ಟ್ರಾಂಗ್ ಅಂತ ಒಂದು ಫೋಕಸ್ ಆಗಿದಾರ, ಅಟ್ ದಿ ಸೇಮ್ ಟೈಮ್ ಜಮೀರ್ ಅಹಮದ್ ಖಾನ್ಗೆ ಆ ಶಕ್ತಿ ಇದೆ. ಒಂದು ಮೂರ್ನಾಲ್ಕು ಕ್ಷೇತ್ರಗಳನ್ನ ಗೆಲ್ಲಿಸಿಕೊಳ್ಳುವಂಥ ಕೆಪಾಸಿಟಿ ಜಮೀರ್ ಅಹಮದ್ ಖಾನ್ಗಿದೆ. ಅಂದ್ರೆ ಸಪ್ರೇಟ್ ಪಾರ್ಟಿ ಕಟ್ಟಬೇಕಾದ್ರೆ ಕಟ್ಬೋದು, ನೀವೇನು ಪಾರ್ಟಿ ಕಟ್ಸ್ತಾ ಇದ್ರೆ ಶಿವನಕ್ಕೆ ಹೋಗ್ಬೇಡಿ, ಏನಿಲ್ಲ. ಜಮೀರ್ ಅಹಮದ್ ಖಾನ್ ತನ್ನ ಸಿಂಡಿಕೇಟ್ ಮಾಡ್ಕೊಂಡು ಕಾಂಗ್ರೆಸ್ ಬಿಟ್ಬಿಟ್ಟು ಸಪ್ರೇಟ್ ಹೋಗಿ ಏನೋ ಮಾಡ್ತೀನಿ ಅಂತಂದ್ರೆ ಅವ್ರ ರಾಜಕಾರಣದಲ್ಲಿ ಸಕ್ಸಸ್ ಆಗ್ತಾರೆ, ನೋ ಡೌಟ್. ಸದ್ಯಕ್ಕೆ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಮೊದಲನ್ನ ಕಾಯ್ಕೊಂಡಿದ್ದಾರೆ. ನಾನು 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನ, ಒಳ್ಳೆ ಆರೋಗ್ಯಕ್ಕಾಗಿದ್ದೀನಿ, ಒಳ್ಳೆ ಸ್ಟ್ರೆಂಗ್ತ್ ಇದೆ, ಆಮೇಲೆ ಗ್ಯಾಸ್ಟ್ರಿಕ್ ಇಷ್ಟಕ್ಕಿಂತ ತೊಂದರೆ ಇಲ್ಲ, ಏನಿಲ್ಲ, ಆರಾಮಾಗಿದ್ದೀವಿ. ಊಟ ಮಾಡಲಿಲ್ಲ ಅಂದರೆ ಒಂದು ಸತಿ ಕುಡಿದ್ರೂ ಸಾಕು, ಸಮಾಧಾನವಾಗಿರ್ಬೋದು.
ಮಿಲೆಟ್ ಹೌಸ್ ಯೂಸ್ ಮಾಡಿದ್ದೀನಿ, ಮಿಲೆಟ್ ಹೌಸ್ಗಿಂತ ನಂಗೆ ಜೀನಿ ಒಳ್ಳೇದು ಅನ್ಸೈತೆ. ನಾನು ಜೀನಿ ಈಗಲೂ ಯೂಸ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ.